हलो फ्रेंड्स वीक्षकू नमस्कार वेलकम बैक टू आन वीका चैनल इवतीन वीडियो नमेंगे तुम्हें सिंपल मुलंगी सोप्पिन पल्लेकोता लास्ट वीडियो मुलंगी सांबार हेगोटी है वीडियो लिंक डिस्क्रिप्शन बॉक्स नोडो जन मन मुलंगी सोप्पिन पल्यना बरी मुलंगी मातर बट वंदी मुलंगी सोप्पिन पल्यना नोडी तुम्बा रुचिया नेक्स्ट टाइम इंदा सोप्पनु सुद्धा नीवु बिसाकल्ल अष्टु रुचियागिरुत्ते माडोदष्टे तुंबा सुलभ हेगे माडोदु अंत नोडोण इवत्त नानु ओंदु कट्टष्टु मूलंगी सोप्पु तगोंडिदीनि ई मूलंगियिंद सांबार माडिद्दे मत्ते ई सोप्पिंद ईग पल्य माड्ता इदीनि अथवा ओंदु बौल् अष्टिदे इदन्न सण्णद कट् माडि वाश् माडि तेगेदिट्कोंडिदीनि नोडि ई रीति ಹಾಗೇನೇ ಮೀಡಿಯಂ ಸೈಜಿಂದ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ 10 ರಿಂದ 12 ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಕರಿಬೇವು 5 ರಿಂದ 6 ಹಣ್ಣಾಗಿರುವಂತ ಒಣ ಮೆಣಸಿನಕಾಯಿ ಮೆಣಸಿನಕಾಯಿ ಚೆನ್ನಾಗಿ ಹಣ್ಣಾಗಿದೆ ಅಂದ್ರೆ ಒಣಗಿಲ್ಲ ಈ ರೀತಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಇದು ಇರಲಿಲ್ಲ ಅಂದ್ರೆ ನೀವು ಒಣ ಮೆಣಸಿನಕಾಯಿನೂ ತಗೋಬಹುದು ಹಾಗೇನೇ ಫ್ರೆಶ್ ತೆಂಗಿನಕಾಯಿ ತುರಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ಗೆ ಈ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಹಾಕಿ ನೀರು ಹಾಕ್ತಂಗೆ ತರಿತರಿಯಾಗಿ ರುಬ್ಕೊಳ್ಳಬೇಕು ನೋಡಿ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಡಾಯಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿತ್ತು 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದಿದ್ದು 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದರ ಜೊತೆಗೆ ಸಣ್ಣದ ಕಟ್ ಮಾಡಿ ಇಟ್ಟಿರುವಂತ ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಏನು ಕಲರ್ ಚೇಂಜ್ ಆಗೋದು ಬೇಡ ಈರುಳ್ಳಿ ನೋಡಿ ಈ ರೀತಿ ಸಾಫ್ಟ್ ಆಗಿದೆ ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಲ್ಲ ಮೆಣಸಿನಕಾಯಿ ಪೇಸ್ಟ್ ಅದ ಹಾಕೊಳ್ಳೋಣ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಇದರಲ್ಲಿರೋ ಹಸಿ ವಾಸನೆ ಹೋಗಬೇಕು ನೋಡಿ 1 ನಿಮಿಷದವರೆಗೂ ಫ್ರೈ ಮಾಡಾಗಿ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿದೆ ನೆಕ್ಸ್ಟ್ 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ 1 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಬೇಕು ನೆಕ್ಸ್ಟ್ ನಾವು ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿರುವಂತ ಮೂಲಂಗಿ ಸೊಪ್ಪನ್ನ ಹಾಕೊಳ್ಳೋಣ ಒಂದು ಬೌಲ್ ಅಷ್ಟಿದೆ ಈ ಸೊಪ್ಪನ್ನ ಹಾಕಿ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು 1-2 ರಿಂದ 3 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಇದರಲ್ಲಿರ ನೀರಿನ ಅಂಶ ಡ್ರೈ ಆಗಿ ಇದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಒಂದು 3 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದರ ಕ್ವಾಂಟಿಟಿ ನೋಡಿ ಕಡಿಮೆ ಆಗಿದೆ ಈ ಸೊಪ್ಪು ಬೇಯಕ್ಕೆ ತುಂಬಾ ಟೈಮ್ ತಗೊಳ್ಳಲ್ಲ ಹಾಗೆ ಜಾಸ್ತಿ ನೀರು ಹಾಕೋದೇನ್ ಬೇಡ ಈಗ 1/2 ಟೀಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ಸೊಪ್ಪಿಗೆಲ್ಲ ಹಾಕಬೇಕಾದ್ರೆ ಫಸ್ಟ್ ಉಪ್ಪು ಕಡಿಮೆನೇ ಹಾಕೊಳ್ಳಿ ಈಗ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈ ಸೊಪ್ಪಲ್ಲಿರೋ ನೀರೆ ನೋಡಿ ಎಷ್ಟು ಬಿಟ್ಕೊಂಡಿದೆ ಮೆಣಸಿನಕಾಯಿ ರುಬ್ಬಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ನೋಡಿ 4 ಟು 5 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಇಷ್ಟೇ ನೀರು ಇದ್ರೆ ಸಾಕು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು 10 ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಳ್ಳಬೇಕು ನೀರು ಕಡಿಮೆ ಹಾಕಿರೋದ್ರಿಂದ ಮಧ್ಯದಲ್ಲಿ ತಿರುಗಿಸ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಒಂದು 10 ನಿಮಿಷ ಆಗಿದೆ ಸೊಪ್ಪು 90% ವರೆಗೂ ಚೆನ್ನಾಗಿ ಕುಕ್ ಆಗಿದೆ ಈಗ ನಾವು ಫ್ರೆಶ್ ಆಗಿ ತುರಿದಿಟ್ಟಿರುವಂತ ತೆಂಗಿನಕಾಯಿ ಹಾಕೊಳ್ಳೋಣ ಇದರಲ್ಲಿ ಹಸಿ ತೆಂಗಿನಕಾಯಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಇದರ ಬದಲು ನೀವು ಶೇಂಗಾ ಪೌಡರ್ ಹಾಕೋಬಹುದು ಅದನು ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿನ ಹಾಕಿ ಮತ್ತೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇನ್ನೊಂದು 2-3 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು ಫೈನಲ್ ಆಗಿ ಒಂದು 3 ನಿಮಿಷನ ಆಗಿದೆ ನೋಡಿ ನೀರಲ್ಲನು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಹಾಗೇನೇ ಸೊಪ್ಪು ನೋಡಿ ಅಷ್ಟೇ ನೀರೊಳಗೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ದಂಟು ತಿನ್ನಬೇಕರಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈಗ ಇದು ರೆಡಿ ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ವಿತಿನ್ 10 ಮಿನಿಟ್ಸ್ ಒಳಗೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದು ಅಂತ ಇಷ್ಟು ಈಜಿಯಾಗಿ ಮಾಡಬಹುದು ಟೇಸ್ಟ್ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದನ್ನ ನಾನು ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದೀನಿ ಮೂಲಂಗಿ ಸೊಪ್ಪ ತಗೊಂಡ್ರೆ ಅಂದ್ರೆ ಸಾಂಬಾರು ಆಗುತ್ತೆ ಹಾಗೇನೇ ಪಲ್ಯನೂ ಆಗುತ್ತೆ ನೆಕ್ಸ್ಟ್ ಟೈಮ್ ಇಂದ ಈ ಸೊಪ್ಪ ಸಿಕ್ಕಿದ್ರೆ ನೀವು ಖಂಡಿತ ವೇಸ್ಟ್ ಮಾಡದಂಗೆ ಈ ರೀತಿ ಪಲ್ಯ ಮಾಡ್ತೀರಾ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು